ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸಂತೆ ಮಾರುಕಟ್ಟೆ ಹಾಗೂ ಇತರ ಸ್ಥಳಗಳನ್ನು ಇಂದು ಹರಾಜು ಮಾಡುವ ಮೂಲಕ ಜಕಾತಿ ವಸೂಲಿಗೆ ಗ್ರೀನ್ ಸಿಗ್ನಲ್ ನೀಡಿದರು। ನಗರದಲ್ಲಿ ಈಗಾಗಲೇ ಗುರುತಿಸಲ್ಪಡುವ ವಾರದ ಸಂತೆ ಜಕಾತಿ ವಸೂಲಿ ಹಾಗೂ ದಿನವಹಿ ವಸೂಲಾತಿ ಖಾಸಗಿ ಬಸ್ ನಿಲ್ದಾಣ ಭಾಗದ ವಾಹನಗಳ ಸುಂಕ ವಸೂಲಾತಿ ಹರಾಜು ಪ್ರಕ್ರಿಯೆ ನಡೆಯಿತು। ಪೌರಾಯುಕ್ತ ಸಿ ಚಂದ್ರಪ್ಪ ಹಾಗೂ ಹಲವು ಸದಸ್ಯರ ಸಮ್ಮುಖದಲ್ಲಿ ನಡೆದ ಸುಂಕ ವಸೂಲಾತಿ ಹರಾಜು ಪ್ರಕ್ರಿಯೆಗೆ ಬಿಡ್ದಾರರು ಆಗಮಿಸಿ ತಮ್ಮ ಹರಾಜನ್ನು ಪಡೆದುಕೊಂಡರು। ಇನ್ನು ನಗರದಲ್ಲಿ ಬರುವ ದಿನವಹಿ ಸಂತೆ ವಸೂಲಾತಿ ಸುಂಕ ಹರಾಜು ಪ್ರಕ್ರಿಯೆಯಲ್ಲಿ ಪಿ ಸುರೇಶ್ ಎಂಬುವವರಿಗೆ 50 ಲಕ್ಷ ರೂಪಾಯಿಗಳಿಗೆ ಹರಾಜು ಪಡೆದರು। ಇನ್ನು ವಾರದ ಸಂತೆ ವಸೂಲಾತಿ ಸುಂಕ ಟಿ ಗೋವಿಂದರಾಜು ಎಂಬುವವರಿಗೆ ಸುಮಾರು 9,40,000 ರೂಪಾಯಿಗೆ ಪಡೆದರು। ಇನ್ನು ಖಾಸಗಿ ವಾಹನಗಳು ಸುಂಕ ವಸೂಲಾತಿಗೆ ಹರಾಜು ಸರ್ಕಾರಿ ಮೊತ್ತಕ್ಕಿಂತ ಕಡಿಮೆ ಹರಾಜು ಆಗದ ಕಾರಣ ಇದನ್ನು ಮುಂದಿನ ವಾರ ಹರಾಜು ಮಾಡಲಾಗುವುದು ಎಂದು ಪೌರಾಯುಕ್ತ ಸಿ ಚಂದ್ರಪ್ಪ ಹೇಳಿದರು। ಇನ್ನು ಈ ಹರಾಜು ಪ್ರಕ್ರಿಯೆಯಲ್ಲಿ ನಗರಸಭೆ ಕೆ ವೀರಭದ್ರಪ್ಪ, ರಮೇಶ್ ಗೌಡ, ಎನ್ ಜಯಣ್ಣ, ಮಂಜುಳಾ ಪ್ರಸನ್ನ ಕುಮಾರ್, ರುದ್ರನಾಯಕ, ಮಲ್ಲಿಕಾರ್ಜುನ ನಾಗವೇಣಿ ಮತ್ತು ಇತರೆ ಸದಸ್ಯರು ಇಂಜಿನಿಯರ್ ವಿನಯ್ ಕುಮಾರ್ ಅಧಿಕಾರಿ ಸಿಬ್ಬಂದಿಯವರು ಹಾಜರಿದ್ದರು। ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ।